ಓಕೆ, ಶಿಕ್ಷಣ ವ್ಯವಸ್ಥೆ ಇರೋದೇ ಮಕ್ಕಳಿಗೆ ಹೊರೆಯನ್ನು ಕೊಡದೇ ಇರೋದಕ್ಕೆ, ಮಕ್ಕಳನ್ನ ಎನ್ಕರೇಜ್ ಮಾಡೋದಕ್ಕೆ, ಅವ್ರನ್ನ ಡಿಸ್ಕರೇಜ್ ಮಾಡೋದು ಶೋಭೆ ತರಲ್ಲ. 35 ಮಾರ್ಕ್ಸ್ ಕೊಡಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಅಂದರೆ ಅದು ಯಾವ ರೀತಿಯಾದಂಥ ಶಿಕ್ಷಣ ವ್ಯವಸ್ಥೆ ಅಂತ ಅನ್ನಿಸ್ಕೊಳ್ಳುತ್ತೆ. ಗ್ರೇಡ್ ಆಧಾರದ ಮೇಲೆ ಮಕ್ಕಳನ್ನು ಉತ್ತೀರ್ಣ ಮಾಡೋದು ಬೆಸ್ಟ್ ಅಂತ ಅವರು ಸಜೆಸ್ಟ್ ಮಾಡ್ತಾ ಇದ್ರು. ಆಮೇಲೆ ಉಳಿದ ರಾಜ್ಯಗಳು ತೀರ್ಮಾನ ತೆಗೆದುಕೊಂಡಿದೆ ಅಂತ ಅಂದಾಗ ಆ ರಾಜ್ಯಗಳು ಯಾವುದನ್ನು ಕೂಡ ಗಮನಿಸಿರೋದಿಲ್ವಾ? ಎಲ್ಲವನ್ನು ಕೂಡ ಪರಿಗಣಿಸಿ ಒಂದು ವಿಚಾರವನ್ನು ಒಂದು ತೀರ್ಮಾನವನ್ನು ತೆಗೆದುಕೊಂಡಿರ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಸರ್ಕಾರ ಕೂಡ ಆಲೋಚನೆ ಮಾಡಬೇಕು. ಆರೋಗ್ಯದ ವಿಚಾರದಕ್ಕಿಂತ ಹೆಚ್ಚಾಯಿತು ಅನ್ನುವಂಥ ಪ್ರಶ್ನೆಗಳನ್ನ ಎತ್ತಾ ಇದ್ದಾರೆ. ಮತ್ತೆ ಒಬ್ಬರಲ್ಲಿ ಸೋಂಕು ಕಾಣಿಸ್ಕೊಂಡಾಗ ಇಡೀ ಅಲ್ಲಿರುವಂಥವ್ರಿಗೆ ಹಬ್ಬದಾಗ ಅದರಿಂದ ಆಗುವಂಥ ಎಫೆಕ್ಟ್ ಏನು ಅಂತ. ಇನ್ನು ಆಗಸ್ಟ್ ಬಳಿಕವಷ್ಟೇ ಶಾಲೆಗಳು ಓಪನ್ ಆಗುತ್ತೆ ಅಂತ ಉಡುಪಿಯಲ್ಲಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಆಗಸ್ಟ್ ವರೆಗೆ ಶಾಲೆಗಳು ಓಪನ್ ಇಲ್ಲ. ಉಡುಪಿಯಲ್ಲಿ ಶಿಕ್ಷಣ ಸಚಿವರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಇದು. ಸುರೇಶ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ, ಆಗಸ್ಟ್ ಬಳಿಕವಷ್ಟೇ ಶಾಲೆಗಳು ಓಪನ್ ಆಗುತ್ತೆ. ಸದ್ಯ ಈ ಒಂದು ಪ್ರಶ್ನೆ ಏನಿದೆ, ಈ ಜೂನ್ ಜುಲೈಯಲ್ಲೇ ಓಪನ್ ಆಗುತ್ತಾ ಅಂತ, ಅದೆಲ್ಲದಕ್ಕೂ ಕೂಡ ಈಗ ಬ್ರೇಕ್ ಬೀಳ್ತಾ ಇದೆ. ಯಾಕಂದ್ರೆ ಆಗಸ್ಟ್ ವರೆಗೆ ಓಪನ್ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ. ಆಗಸ್ಟ್ ಬಳಿಕವೇ ಓಪನ್ ಮಾಡೋ ವಿಚಾರದಲ್ಲಿ ಶಾಲೆಗಳನ್ನ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ. ಓಕೆ, ಪರೀಕ್ಷೆ ಬೇಕಾ ಬೇಡವಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಜಯ್ ಕುಮಾರ್ ತುಮಕೂರಿನಿಂದ ಕಾಲ್ ಮಾಡಿದ್ದಾರೆ. ಅಜಯ್ ಹೇಳಿ. ಮೇಡಮ್ ನಮಸ್ತೆ. ಹೇಳಿ. ನಮಸ್ತೆ ಮೇಡಮ್. ನಮಗೆ ಎಕ್ಸಾಮ್ ಬೇಕಿಲ್ಲ ಅಂತ ನಾನು ಹೇಳ್ತಾ ಇರೋದು. ಓಕೆ, ನೀವು SSLC ಸ್ಟೂಡೆಂಟ್ ಅಥವಾ? ಇಲ್ಲ ಮೇಡಮ್, ನಾವು BE ಸ್ಟೂಡೆಂಟ್. ನಮ್ಮ ಮನೆಯಲ್ಲಿ SSLC ನಮ್ಮ ತಮ್ಮ ಇದ್ದಾರೆ, ನಮ್ಮ ಸುತ್ತಮುತ್ತ ಇದ್ದಾರೆ. ನಾವು ತುಮಕೂರಿಂದ ಹಳ್ಳಿಯಿಂದ ಮಾತಾಡ್ತಿರೋದು. ಓಕೆ, ಯಾಕೆ ಅಂತ ಹೇಳ್ತಾ ಇದ್ದೀರಿ? ಹಾ ಮೇಡಮ್, ಅದೇ ಈಗ SSLC ಸ್ಟೂಡೆಂಟ್ಸ್ ಅಲ್ಲಿ ಯಾರಿಗೂ ಬಂದೇ ಇಲ್ವಾ ಮೇಡಮ್ ಕೊರೋನಾ ಅಂತ ನಾನು ಕೇಳ್ತಾ ಇರೋದು. SSLC ಸ್ಟೂಡೆಂಟ್ಸ್ ಅಲ್ಲಿ ಯಾರಿಗೂ ಬಂದೇ ಇಲ್ವಾ COVID-19 ಅಂತ? ಈಗ COVID-19 ಬಂದಿರೋ SSLC ಸ್ಟೂಡೆಂಟ್ಸ್ ಅವರು ಯಾವ ತರ ಎಕ್ಸಾಮ್ ಬರೀಬೇಕೀಗ? ಓಕೆ, ಎಂಟರ್ ತೆಲುಗು ಮಾಡ್ತಾರೆ ಅವರಿಗೆ. ಎಸ್, ಬಟ್ ಸರ್ಕಾರ ಹೇಳ್ತಾ ಇರೋದು ನಾವೆಲ್ಲ ಕ್ರಮವನ್ನ ತೆಗೆದುಕೊಂಡಿದ್ದೀವಿ ಅಂತ. ಥ್ಯಾಂಕ್ ಯು ಅಜಯ್ ಕಾಲ್ ಮಾಡಿದಕ್ಕೆ. ಪ್ರಜ್ವಲ್ ಕಾಲ್ ಮಾಡಿದ್ದಾರೆ. ನಮಸ್ತೆ ಪ್ರಜ್ವಲ್. ನಮಸ್ತೆ ಮ್ಯಾಮ್. ಓಕೆ, ನಿಮ್ಮ ಪ್ರಕಾರ ಎಕ್ಸಾಮ್ ಬೇಕಾ ಬೇಡವಾ? ಬೇಡ ಮ್ಯಾಮ್. ಓಕೆ, ಯಾಕೆ ಅಂತ ಹೇಳ್ತೀರಾ? ಮ್ಯಾಮ್ ಇವಾಗ 3.5 ಅಡಿಯಲ್ಲಿ ಎಲ್ಲ ಎಕ್ಸಾಮ್ ಮಾಡ್ತೀವಿ, ಎಲ್ಲರನ್ನು ಕೂಡ ಬರ್ತೀವಿ ಅಂದವ್ರು ಸರ್. ಏನಂದ್ರಿ? ಇವಾಗ ಎಕ್ಸಾಮ್ನ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಬಿಟ್ಟು ಮಾತಾಡಬೇಕು. ಆಲ್ರೈಟ್, ಸಂಪರ್ಕ ಸಾಧ್ಯವಾಗಲಿಲ್ಲ. ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡ್ಕೊಂಡು ಮಾತಾಡಿ, ಆಮೇಲೆ ಅಷ್ಟೇ ನನಗೆ ಕೇಳಿಸೋಕೆ ಸಾಧ್ಯ. ನೀವು ಅಲ್ಲೊಂದು ಗಮನ ಇಲ್ಲೊಂದು ಗಮನ ಅಂತ ಮಾತಾಡೋಕ್ಕಾಗಲ್ಲ. SSLC ಎಕ್ಸಾಮ್ ಬೇಕಾ ಬೇಡವಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಭಿಪ್ರಾಯಗಳನ್ನ ಕಲೆ ಹಾಕ್ತಾ ಇದ್ದೀವಿ. ದರ್ಶನ್ ಬಳ್ಳಾರಿಯಿಂದ ಕಾಲ್ ಮಾಡಿದ್ದಾರೆ. ಹೇಳಿ ದರ್ಶನ್, ನಿಮ್ಮ ಅಭಿಪ್ರಾಯ ಏನು? ಮೇಡಮ್, ನನಗೆ ಇಲ್ಲಿ ಮಧ್ಯೆ ಎಕ್ಸಾಮ್ ಮಾಡೋಕ್ಕಿಂತ ಮುಂಚೆ 10 ದಿನಗಳ ಕಾಲ ಕ್ಲಾಸ್ ಮಾಡ್ತಾನ ಅಂತ ಅಂದಿದ್ರು. ಮಾಡ್ತಾರ ಇಲ್ಲ ಮಾಡ್ತಾರ ಇಲ್ವಾ ಅನ್ನೋ ಪ್ರಶ್ನೆನ? ಓಕೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸರ್ಕಾರ ತೀರ್ಮಾನ ಮಾಡಿದೆ, ಅವ್ರನ್ನ ಮತ್ತಷ್ಟು ಆಕ್ಟಿವ್ ಮಾಡಲಿಕ್ಕೆ ಆ ಕ್ಲಾಸಸ್ನ ಮಾಡ್ತೀವಿ ಅಂತ. ಸೊ ಅದರಲ್ಲಿ ಏನು ಬದಲಾವಣೆ ಇಲ್ಲ. ಥ್ಯಾಂಕ್ ಯು ದರ್ಶನ್. ಓಕೆ, SSLC ಪರೀಕ್ಷೆ ಬೇಕು ಬೇಡ ವಿಚಾರಗಳಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಬೇಡ ಅನ್ನುವಂಥ ಅವರ ಅಭಿಪ್ರಾಯಗಳು ಕೂಡ ಹೊರಕ್ಕೆ ಬರ್ತಾ ಇದೆ. ಬೇಡ ಅನ್ನೋದಾದರೆ ಯಾಕೆ ಅಂತ ಅಂದಾಗ, ಯಾರೋ ಒಬ್ಬರಲ್ಲಿ ಕೊರೋನಾ ಇದ್ದಾಗ, ಈಗೇನು ಯಾರಲ್ಲೂ ಇರಲ್ಲ, ಇವರು SSLC ಎಕ್ಸಾಮ್ ಅವ್ರಿಗೆ ಕೋವಿಡ್ ಬರಲ್ಲ ಅಂತ ಏನಾದರೂ ರೂಲ್ಸ್ ಹಾಕೊಂಡಿದ್ಯಾ? ಹಾಗೊಂದು ವೇಳೆ ಯಾರಲ್ಲೋ ಇತ್ತು ಅಂದಾಗ ಅವ್ರು ಬಂದರೆ ಹೇಗೆ ಅದನ್ನು ಐಡೆಂಟಿಫೈ ಮಾಡ್ತಾರೆ, ಎಲ್ಲ ಒಂದು ಕ್ರಮವನ್ನು ತೆಗೆದುಕೊಂಡಿದ್ರು ಅಂತ. ಗಾಯತ್ರಿ ಕಾಲ್ ಮಾಡಿದ್ದಾರೆ. ನಮಸ್ತೆ ಮೇಡಮ್, ಹೇಳಿ. ಮೇಡಮ್, ನಾವು ಇವಾಗ SSLC ಸ್ಕೂಲ್ ಇಂದ ಬರ್ತಾ ಇದೀವಿ ನಾವೆಲ್ಲ. ಇವಾಗ ನಮ್ಗೆ ನಮ್ ಕ್ಲಾಸ್ ಅಲ್ಲಿ ನಮ್ಗೆ ಗೊತ್ತಾಗಿದಾಗ 4 ಸ್ಟೂಡೆಂಟ್ಸ್ ಕೊರೋನಾ ಬಂದಿದೆ ಅಂತ ಹೇಳಿದ್ದಾರೆ. ಇವಾಗ ಎಕ್ಸಾಮ್ ಇಟ್ಟರೆ ನಮಗೂ ಕೊರೋನಾ ಬಂತ ಅಂತ ನಮ್ಗೆ ಭಯ. ಓಕೆ, ಸೊ ಅಂಥವ್ರ ಜೊತೆಗೆ ನೀವು ಹೋಗಿ ಎಕ್ಸಾಮ್ ಬರೆದಾಗ ನಿಮಗೂ ಬರುತ್ತೆ ಅಂತ ಭಯ ಇದೆ. ಹೌದು. ಓಕೆ, ತಾವ್ 10th ಸ್ಟೂಡೆಂಟಾ? ಹೌದು, ನಾವು 10th ಸ್ಟೂಡೆಂಟ್ ಇವಾಗ. ಓಕೆ, ಈಗ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀರಾ ಅಥವಾ ಎಕ್ಸಾಮ್ ರದ್ದಾಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರ, ಅಥವಾ ಕೊರೋನಾ ಆಗ್ಬಿಡುತ್ತೇನೋ ಅಂತ ಭಯ ಇದೆಯಾ? ಇಲ್ಲ, ನಾವು ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದೀವಿ. ನಮ್ ಸ್ಕೂಲ್ ಎಲ್ಲ ಆನ್ಲೈನ್ ಕ್ಲಾಸಸ್ ತಗೊಂತಾ ಇದಾರೆ. ಸೊ ವಾಟ್ ಯು ಸಜೆಸ್ಟ್, ನೀವೇನ್ ಹೇಳ್ತೀರಾ ಹಾಗಾದ್ರೆ? ಎಕ್ಸಾಮ್ ಬೇಡ ಅಂತನಾ? ಎಕ್ಸಾಮ್ ಬೇಡ ಅಂತ. ಇವಾಗ ನಮ್ ಸ್ಕೂಲ್ ಅಲ್ಲಿ ಮಾಡೆಲ್ಸ್ ಇರುತ್ತೆ, ಟೆಸ್ಟ್ ಇರುತ್ತೆ, ಹಾಫ್ ಇಯರ್ ಇರುತ್ತೆ. ಆ ಮಾರ್ಕ್ಸ್ ಯಾರಾದ್ರೂ ತಗೊಂಡ್ಬೋದಲ್ವಾ? ಎಕ್ಸಾಮ್ ಬರಿಬೇಕು ಅನ್ನೋದು ಏನಾದ್ರು ಕಡ್ಡಾಯನ ಅಂತ. ಓಕೆ ಕಣೋ, ಥ್ಯಾಂಕ್ ಯು ಗಾಯತ್ರಿ ಕಾಲ್ ಮಾಡಿದಕ್ಕೆ. ಸುರೇಶ್ ಕಾಲ್ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಓಕೆ, ಹೇಳಿ ಸರ್, ನಿಮ್ಮ ಅಭಿಪ್ರಾಯ ಏನು?
ಅಂದ್ರೆ ಈಗ ಒಂದು ತಿಂಗಳು ಮುಂಚಿತವಾಗ್ಲೇ ಅವರು ಆಯ್ಕೆ ಮಾಡಿದ್ದಾರೆ ಅವರು. ಯಾಕಂದ್ರೆ ಎಸ್ ಎಲ್ ಸಿ ಅವರು ನಮ್ ಮಗ ಓದ್ತಾರದು, ಈಗ ಅವ್ರಿಗೆ ಒಂದು ತಿಂಗಳು ಮುಂಚಿತವಾಗ್ಲೇ ಕ್ಲಾಸ್ ಮುಗ್ದಿದೆ. ಒಂದು ತಿಂಗಳ ಕ್ಲಾಸ್ ತಗೊಂಡಿಲ್ಲ ಅವರು. ಹೌದು. ಅದ ನಂತರ ಈಗ ಓದಕ್ಕೆ ಅವಕಾಶ ಕೊಟ್ಟಿಲ್ಲ ಅವರು ಕ್ಲಾಸ್ ಇಂದ. ಈಗ ಅವ್ರು ಎಕ್ಸಾಮ್ ಯಾವ ತರ ಬರೆಯಬಹುದು ಮೇಡಮ್, ನೀವೇ ಹೇಳಿ ಮೇಡಮ್. ಸೊ ಅಂದ್ರೆ ಅವ್ರಿಗೆ ಒಂಥರ ಒಂದು ಸಣ್ಣ ಟ್ಯೂಷನ್ ಟೈಪ್ ಮಾಡ್ಕೊಳ್ತೀವಿ ಅಂತ ಸರ್ಕಾರ ಹೇಳಿದ್ಯಲ್ಲ. ಟ್ಯೂಷನ್ ಮಾಡಿದಾರೆ ಮೇಡಮ್, ಟ್ಯೂಷನ್ ಮಾಡಿದ್ರು ಅವರು ಕ್ಲಾಸ್ ಕರೆಕ್ಟ್ ಆಗಿ ತಗೋತಾ ಇಲ್ಲ. ಓಕೆ. ಸೊ ಆದ್ರಿಂದ ಅವ್ರ ಎಕ್ಸಾಮ್ ಬರೆಯಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಅಂದ್ರೆ ಇರ್ರೆಗ್ಯುಲರ್ ಕ್ಲಾಸ್ ಆಗ್ತಾ ಇದೆ ಅಂತನಾ, ಅಥವಾ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟಿದ್ದಾರೆ ಅಂತನಾ? ಇಲ್ಲ, ಕಂಪ್ಲೀಟ್ ಬಿಟ್ಟಿಲ್ಲ ಮೇಡಮ್, ಬಟ್ ಕ್ಲಾಸ್ ಕರೆಕ್ಟ್ ಆಗಿ ತಗೊಳಕ್ ಆಗೋದಿಲ್ಲ ಅದು. ಓಕೆ. ಈಗ ಆನ್ಲೈನ್ ಕ್ಲಾಸ್ ಅಂತ ಹೇಳಿದ್ರಾ, ಬಟ್ ಆನ್ಲೈನ್ ಕ್ಲಾಸ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಕೊಡ್ತಾ ಇದಾರೆ. ಬಟ್ ಅವರು ಈಗ ಟೋಟಲ್ ಕ್ವಶ್ಚಿನ್ಗೆ ಅಂದ್ರೆ ನೀವ್ ಹೇಳ್ತಿರೋದು ಸುರೇಶ್ ಒನ್ ಸೆಕೆಂಡ್, ನೀವ್ ಹೇಳ್ತಿರೋದು ಅಟ್ ಲೀಸ್ಟ್ ಇಲ್ಲಿ ಅವ್ರಿಗೆ ಎಜುಕೇಟ್ ಮಾಡಿದಿದ್ರೆ ಮಕ್ಕಳನ್ನ, ಎಕ್ಸಾಮ್ಗೆ ಹೋಗಕ್ ಭಯ ಇರ್ಲಿಲ್ಲ, ಈಗ ಕಳ್ಸಕ್ಕೆ ಭಯ ಅಂತ ನೀವ್ ಹೇಳ್ತಾ ಇದ್ರಿ, ಪಾಸ್ ಮಾಡ್ಕೊಳ್ತಾರ ಇಲ್ವಾ ಅನ್ನುವಂಥ ಆತಂಕ. ಓಕೆ, ಥ್ಯಾಂಕ್ ಯು ಕಾಲ್ ಮಾಡಿದಕ್ಕೆ. ದೀಕ್ಷಿತ ತೀರ್ಥಹಳ್ಳಿಯಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ದೀಕ್ಷಿತ, ಹೇಳಿ. ನಮಸ್ತೆ ಮೇಡಮ್. ಓಕೆ, ಹೇಳಿ. ನನ್ನ ತಂಗಿ ಎಸ್ ಎಲ್ ಸಿ ಓದ್ತಾ ಇದ್ದಾಳೆ, ಎಕ್ಸಾಮ್ ಬೇಡ ಅಂತ ಎಸ್ ಎಲ್ ಸಿ. ಇದು ತಂಗಿಯ ಅಭಿಪ್ರಾಯನ? ಇದು ತಂಗಿಯ ಅಭಿಪ್ರಾಯ. ಯಾಕೆ ಅಂದ್ರೆ ಕೊರೋನಾ ಬಗ್ಗೆ ಹೆದರಿಕೆ ಇದೆ ಮೇಡಮ್, ಹಾಗಾಗಿ ಜಾಸ್ತಿ ಆಗ್ತಾ ಇದೆ ಅನ್ನೋ ಟೆನ್ಷನ್ ಇದೆ. ಜಾಸ್ತಿ ಆಗ್ತಿದೆ ಅಂತ ಟೆನ್ಷನ್ ಇದೆ, ಹಾಗಾಗಿ ಬೇಡ ಅಂತ ನಮ್ಮ ಅಭಿಪ್ರಾಯ. ಓಕೆ ದೀಕ್ಷಿತ, ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ಪ್ರತಿಯೊಬ್ಬರು ಕೂಡ ಎಕ್ಸಾಮ್ನ ಬೇಡ ಅನ್ನೋರ ಸಂಖ್ಯೆನೇ ಹೆಚ್ಚಾಗ್ತಾ ಇದೆ. ಯಾಕೆಂದರೆ ಎಲ್ಲರಲ್ಲೂ ಕೂಡ ಕೊರೋನಾ ಇರಬಹುದು ಅನ್ನೋ ಆತಂಕ. ಇನ್ನು ಕೆಲವರು ನನ್ನ ಫ್ರೆಂಡ್ಸ್ಗೆ ಈಗಾಗಲೇ ಕೊರೋನಾ ಬಂದಿದೆ ಅನ್ನೋ ಇನ್ಫಾರ್ಮೇಷನ್ ಸಿಗ್ತಾ ಇದೆ ಅಂತ. ಜಯಶ್ರೀ ಕಾಲ್ ಮಾಡಿದ್ದಾರೆ. ಶಿಕ್ಷಕಿ ಮೇಡಮ್ ನಮಸ್ತೆ. ನಮಸ್ತೆ. ಓಕೆ, ಈಗ ಸ್ಟೂಡೆಂಟ್ಸ್ಗೆ ಬಹಳಷ್ಟು ಗೊಂದಲ ಇದೆ, ಎಕ್ಸಾಮ್ ಆಗಬೇಕಾ ಬೇಡವಾ ಅಂತ, ತಾವೇನು ಹೇಳ್ತೀರಿ? ಹೌದು, ಅಂದ್ರೆ ಮಾರ್ಚ್ 14 ನಂತರ ನಮ್ಗೆ ಪಾಠ ಮಾಡ್ಲಿಕ್ಕೆ ಏನು, 3 ತಿಂಗಳಿಂದ ನಾವು ಪಾಠ ಮಾಡಿಲ್ಲ ಅವರಿಗೆ. ತುಂಬಾ ಕಡಿಮೆ ಅಂಕಗಳನ್ನು ಗಳಿಸಿರುವಂತ ಮಕ್ಕಳಿಗೆ ಪಾಠ ಇಲ್ಲದೆ ಇದ್ರೆ ಖಂಡಿತ ಅವ್ರ ಪರೀಕ್ಷೆಗೆ ಬರೀಲಿಕ್ಕೆ ಕಷ್ಟ ಆಗ್ತದೆ ಒಂದು ಕಡೆಯಿಂದ. ಅಂದ್ರೆ ಅವರು 3 ತಿಂಗಳಿಂದ ಪರೀಕ್ಷೆ ಉಂಟಾ ಇಲ್ವಾ ಉಂಟಾ ಇಲ್ವಾ ಅನ್ನೋ ಗೊಂದಲದಲ್ಲೇ ಇದ್ರು. ಅದೇ ರೀತಿಯಲ್ಲಿ ಮನೆಗೆ ಹೋದ ನಂತರ ಮಕ್ಕಳು ಆ ರೀತಿಯಲ್ಲಿ ಓದುವುದು ಸಹ ಇಲ್ಲ. ನಮ್ಮ ಪೇರೆಂಟ್ಸ್ ಬಂದು ಆಗಾಗ ಬಂದು ಕೇಳ್ತಾ ಇರ್ತಾರೆ, ಪರೀಕ್ಷೆ ಮಾಡ್ಬೇಕಂದ್ರೆ ನೀವು ಪಾಠ ಮಾಡಿದ್ರೆ ಮಾತ್ರ ನಮ್ಗೆ ನಮ್ಮ ಮಕ್ಕಳು ಸರಿಯಾಗಿ ಬರೀಬಹುದು ಅಂತ ಹೇಳಿ. ಅಂತ ಪರಿಸ್ಥಿತಿಯಲ್ಲಿ ನಮ್ಗೀಗ ಭಯನೂ ಆಗ್ತಾ ಇದೆ, ಈ ಮಕ್ಕಳ ಭವಿಷ್ಯದ ಬಗ್ಗೆಯೂ ಭಯ ಆಗ್ತಾ ಇದೆ. ಅಂದ್ರೆ ಮಕ್ಕಳು ಪರೀಕ್ಷೆಗೆ ಕೂತ್ರು ಸಹ ಎಷ್ಟು ಮಂದಿ ಪಾಸ್ ಆಗ್ಬಹುದು ಅನ್ನುವಂತ ಭಯ ಸಹ ನಮ್ಗಿದೆ. ಅವರ ಭವಿಷ್ಯ ಈಗ ಅವರ ಕೈಯಲ್ಲೇ ಇದೆ ಅಂತ ಹೇಳ್ಬಹುದು. ನಾವು ಕಲಿಸಿಕೊಟ್ಟದ್ದು ಅವರಿಗೆ ತುಂಬಾ ಮರ್ತು ಹೋಗಿರ್ಬಹುದು, ಅವ್ರು ಸರಿಯಾಗಿ ನಾವು ಹೇಳಿದ ಹಾಗೆ ಕೇಳಿ ಮನೆಯಲ್ಲಿ ಕೇಳ್ತಾ ಇಲ್ಲ. ಅಂದ್ರೆ ಪೋಷಕರ ಅಭಿಪ್ರಾಯದ ಪ್ರಕಾರ ಮನೆಯಲ್ಲಿ ಅವ್ರು ನಾವು ಹೇಳಿದ ಮಾತನ್ನ ಉಪಯೋಗಿಸಿಕೊಂಡು ಅವ್ರು ಸರಿಯಾಗಿ ಕಲಿತಾ ಇಲ್ಲ. ನಾವಾಗಿದ್ರೆ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಅವರನ್ನು ಕ್ಲಾಸ್ ಅಲ್ಲಿ ಕೂತ್ಕೊಳಿಸಿಕೊಂಡು ಪ್ರತ್ಯೇಕವಾಗಿ ಎಲ್ಲಾ ಸಬ್ಜೆಕ್ಟ್ ಅನ್ನು ನಾವು ಕಲಿಸ್ತಾ ಇದ್ವಿ. ಪರೀಕ್ಷೆ ಹಿಂದಿನ ದಿನ ನಿಮ್ಮ ಡೆಡಿಕೇಶನ್ ಎಲ್ಲಾ ವಿದ್ಯಾರ್ಥಿಗಳಿಗೂ ಆಗೋದಿಲ್ಲ, ಎಲ್ಲಾ ಟೀಚರ್ಸ್ ಆ ರೀತಿ ಮಾಡ್ಕೊಂಡಿರಲ್ಲ. ಎನಿವೇಸ್, ಥ್ಯಾಂಕ್ ಯು ಜಯಶ್ರೀ ಕಾಲ್ ಮಾಡಿದ್ದಕ್ಕೆ.